ಪಾಶ್ಚಾಪುರ ಹಾಗೂ ಕುಂದರಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ಫೆಬ್ರವರಿ 2-11 ನಡೆಯುವುದು. ಯಮಕನಮಡಿಯಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯು ಈ ವರ್ಷ ಫೆಬ್ರವರಿ 7-11 5 ದಿನಗಳ ಕಾಲ ಸುಮಾರು 40 ಹಳ್ಳಿಯ ಭಕ್ತರ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅದ್ಧೂರಿಯಾಗಿ ಯಶಸ್ವಿಗೊಳಿಸುವಂತೆ ಸಹಕರಿಸಬೇಕಾಗಿದೆ ಎಂದು ರಾಮಚಂದ್ರ ದೇಶಪಾಂಡೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸಮೀಪದ ಪಾಶ್ಚಾಪುರದ ಹಾಗೂ ಕುಂದರಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಜಾತ್ರೆಯು 1969 ನಮ್ಮ ಪೂರ್ವಜರು ಆರಂಭ ಮಾಡಿದ್ದಾರೆ. ಇದು 6ನೇ ಜಾತ್ರಾ ಮಹೋತ್ಸವವಿದ್ದು ದಿನಾಂಕ 3ರಿಂದ ಅಂಕಿ ಬೀಳುವುದು ಕುಂದರಗಿ ಮತ್ತು ಪಾಶ್ಚಾಪುರ ಗ್ರಾಮದ ಲಕ್ಷ್ಮೀದೇವಿಯರು ಅಕ್ಕ ತಂಗಿಯರು ಮತ್ತು ದಿನಾಂಕ 7ರಂದು ಬೆಳಿಗ್ಗೆ ಶ್ರೀದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಉಡಿ ತುಂಬುವುದ ಸಕಲ ವಾದ್ಯ ಮೇಳಗಳೊಂದಿಗೆ ನಡೆಯುವುದು. ರಾತ್ರಿ 10:30 ನಾಟಕ ಕೆರಳಿದ ಪಾಶ್ಚಾಪುರ ಹುಲಿ ಎಂಬ ನಾಟಕವನ್ನು ನಡೆಸಲಾಗುವುದು. ದಿನಾಂಕ 8ರಂದು ಗ್ರಾಮದ ಮತ್ತು ಇತರೆ ಗ್ರಾಮಗಳ ಭಕ್ತರು ಶ್ರೀದೇವಿಗೆ ಉಡಿ ತುಂಬುವುದು. ಮಧ್ಯಾಹ್ನ 2:30 ಶ್ರೀದೇವಿಯ ಹೊನ್ನಾಟ ಪ್ರಾರಂಭ. ರಾತ್ರಿ 11 ಇವರು ಅರ್ಪಿಸುವ ಶ್ರೀಕೃಷ್ಣ ಪಾರಿಜಾತ ನಾಟಕ, ಇನ್ನೊಂದು ನಾಟಕ. ದಿನಾಂಕ 9ರಂದು ಅತಿಥಿಗಳ ಸತ್ಕಾರ ಸಮಾರಂಭ ಹಾಗೂ ಮಧ್ಯಾಹ್ನ 2:30 ವಿಧಿಪೂರ್ವಕವಾಗಿ ಶೃಂಗರಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ರಥೋತ್ಸವ. ಗ್ರಾಮದೇವತೆಯಾದಂತಹ ಶ್ರೀ ಆಲೂರಪ್ಪ ಗುಡಿಯಿಂದ ಪಾಶ್ಚಾಪುರ ಬಸ್ ನಿಲ್ದಾಣದವರೆಗೆ ಜರುಗುವುದು ಹಾಗೂ ಇಡೀ ರಾತ್ರಿ ಬಸ್ ನಿಲ್ದಾಣದಲ್ಲಿಯೇ ತಂಗುವುದು. ರಾತ್ರಿ 10:30 ನಾಟಕ ಇರುವುದು. ರಾತ್ರಿ 10 ಚೌಡಿಕೆ ಪದಗಳು ಮತ್ತು ದಿನಾಂಕ 10ರಂದು ಮಧ್ಯಾಹ್ನ 2:30 ವಿಧಿಪೂರ್ವಕವಾಗಿ ಶೃಂಗರಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ರಥವನ್ನು ಬಸ್ ನಿಲ್ದಾಣದಿಂದ ಮರಳಿ ಶ್ರೀ ಆಲೂರವ್ವ ದೇವಿಯ ಗುಡಿಯವರೆಗೆ ತರುವುದು ಮತ್ತು ರಾತ್ರಿ 9:11 ಬೆಳಿಗ್ಗೆ 9:00 ಕೂಡ ಶ್ರೀಫಲಗಳ ಲೀಲಾವು ಮತ್ತು ಬೆಳಗ್ಗೆ 10:30 ಕುದುರೆ ಗಾಡಿ ಷರತ್ತುಗಳು. ಮಧ್ಯಾಹ್ನ 3:30 ಕೆರಂ ಪಂದ್ಯಾವಳಿ ಮತ್ತು ರಾತ್ರಿ 9:00 ನಂತರ ಶ್ರೀದೇವಿಯನ್ನು ಸೀಮೆಯವರೆಗೆ ಸಾಗಿಸುವುದು. ದಿನಾಂಕ 12:10 ಕಬಡ್ಡಿ ಪಂದ್ಯಾವಳಿ. ರಾತ್ರಿ 9:00 ಕಿರುತೆರೆ ಕಲಾವಿದರಿಂದ ಮನೋರಂಜನೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸೋಮವಾರ ದಿನಾಂಕ 13 ಮಧ್ಯಾಹ್ನ 12:00 ಟಗರಿನ ಕಾಳಗ ಮತ್ತು ರಾತ್ರಿ 9:00 ಬಿಕೆ ಪಾಶ್ಚಾಪುರ್ ಮೆಲೋಡಿಸ್ ಶ್ರೀ ಮನೋಜ್ ಅಂಬೇಕರ್ ಮತ್ತು ಸಂಗಡಿಗರಿಂದ ರಸಮಂಜರಿ ಕಾರ್ಯಕ್ರಮ ಜರುಗುವುದು. ನಂತರ ದಿನಾಂಕ 14ರ 8:00 ಶ್ರೀದೇವಿಯ ಪುನಃ ಪ್ರಾಣ ಪ್ರತಿಷ್ಠಾಪನೆ ಮತ್ತು ನಂತರ ತೆಂಗಿನಕಾಯಿ ಒಡೆಯುವುದು ಎಂದು ದೇವಿಯ ಕಮಿಟಿಯವರು ತಿಳಿಸಿದ್ದಾರೆ. ಈ ಸಮಯದಲ್ಲಿ ಅಪ್ಪಾಸಾಹೇಬ್ ಮಹಾಜನ ಶೆಟ್ಟಿ, ಷಣ್ಮುಖ ಪಟ್ಟಣ ಶೆಟ್ಟಿ, ಪರಫುಲ್ ದೇಶ ದೇಸಾಯಿ ಮತ್ತು ಶಂಕರ ದುಂಡಗಿ ಸೇರಿದಂತೆ ಇನ್ನಿತರರು ಕೂಡ ಇದೇ ವೇಳೆ ಉಪಸ್ಥಿತರಲ್ಲದೆ ಬಾಗಣ್ಣ ಶಿಂದೆ, ಸತ್ಯಪ್ಪ ಕುಡಜೋಗಿ, ವೈಜನಾಥ್ ಪಾಟೀಲ್, ಸತೀಶ್ ನಾಡಗೋಳ್, ಶಂಕರ್ ತಲ್ಲೂರ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಪಾಶ್ಚಾಪುರ ಜಾತ್ರಾ ಕಮಿಟಿಯಿಂದ ಎಲ್ಲ ಸದ್ಭಕ್ತರಿಗೆ ಆಮಂತ್ರಣ ಕೊಡೋದಕ್ಕೋಸ್ಕರ ನಾವು ಇವತ್ತು ದಿವಸ ನಿಮ್ಮ ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ನಮ್ಮ ಪಾಶ್ಚಾಪುರ ಊರಿಗೆ ಮೊದಲು ಆಲೂರು ಅಂತ ಇತ್ತು. ಈ ಪ್ರತಿ ಗ್ರಾಮಕ್ಕೆ ಒಬ್ಬಳು ಗ್ರಾಮದೇವಿ ಇರ್ತಾಳೆ. ಅದೇ ಪ್ರಕಾರ ಆಲೂರಿಗೆ ಆಲೂರವ್ವ ಅಂತ ಮಹಾಲಕ್ಷ್ಮಿ ದೇವಸ್ಥಾನ ಇದು. ಅವಳಿಗೆ ಗ್ರಾಮಸ್ಥರು ಆಲೂರವ್ವ ಅಂತ ಕರಿತಾಯಿದ್ರು. ಈ ಆಲೂರವ್ವ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮೊದಲಿಗೆ 1969 ಪ್ರಾರಂಭ ಆಯಿತು. ಇವಾಗ ಈ ಸಾರಿ ನಡೀತಾ ಇರೋದು ಫೆಬ್ರವರಿ 2023. ಇದು 6ನೇ ಜಾತ್ರೆ ಸರ್. ಈ ಸಂದರ್ಭದಲ್ಲಿ ನಾವು ಫೆಬ್ರವರಿ 3ನೇ ತಾರೀಕು ನಾವು ಅಂಕಿ ಹಾಕ್ತೀವಿ. ಅದೇ ಪ್ರಕಾರ 7ರಿಂದ ಜಾತ್ರೆ ಪ್ರಾರಂಭ ಆಗ್ತದೆ. 11ನೇ ತಾರೀಕು ದೇವಿಯನ್ನು ಸೀಮೆ ಕಳಿಸ್ತೀವಿ. ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಉಡಿ ತುಂಬೋ ಕಾರ್ಯಕ್ರಮ ಊರಲ್ಲಿ ಹಾಗೂ ಇದು ಜೊತೆಗೆ ನಮ್ಮ ಪಾಶ್ಚಾಪುರ ಗ್ರಾಮದೇವಿ ಜಾತ್ರೆಯ ಜೊತೆಗೆ ಕುಂದರಗಿ ಗ್ರಾಮ ಇದೆ ಹತ್ತಿರದಲ್ಲಿ. ಕುಂದರಗವ್ವ ಮತ್ತು ಆಲೂರ ಇವರಿಬ್ಬರು ಅಕ್ಕ ತಂಗಿಯರು. ಅವಳ ಅಕ್ಕ, ಇವಳು ತಂಗಿ. ಇವೆರಡೂ ಜಾತ್ರೆ ಸಮಾನಾಂತರವಾಗಿ ಅದೇ ದಿನ ಅದೇ ಸಮಯದಲ್ಲಿ ನಡೀತಾವೆ. ನಮ್ಮಲ್ಲಿಯೂ ಸಹ 2 ದಿನಗಳ ತೇರು ರಥೋತ್ಸವ ಇರ್ತದೆ, ಅವರಲ್ಲಿ 1 ದಿನ ಇರ್ತದೆ. 7ನೇ ತಾರೀಕು ಅವರಲ್ಲಿ ನಮ್ಮಲ್ಲಿ ಎರಡು ಕೂಡಿಕೊಂಡು ಉಡಿ ತುಂಬ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಮಾರನೇ ದಿವಸ ಅಂದರೆ 8ನೇ ತಾರೀಕು ಹೊನ್ನಾಟ ಇರ್ತದೆ. ಹೊನ್ನಾಟ ಆದ ನಂತರ ಸಂಜೆ ದೇವಿ ರಥದಲ್ಲಿ ಕೂತ ನಂತರ ಅದರ ಮರುದಿವಸ 9ನೇ ತಾರೀಕು ಆಲೂರವ್ವ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ವರೆಗೆ ರಥವನ್ನು ತೇರವನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಆ ದಿವಸ ಬಸ್ ಸ್ಟ್ಯಾಂಡ್ದಲ್ಲಿ
ಅವಳು ಪೂರ್ತಿ ರಾತ್ರಿ ತಂಗುತ್ತಾಳೆ. ಮಾರನೇ ದಿನ ಮಧ್ಯಾಹ್ನ 2:30 ನಂತರ ಮತ್ತೆ ಅವಳನ್ನು ಬಸ್ ಸ್ಟ್ಯಾಂಡ್ನಿಂದ ಆಲೂರವ ದೇವಸ್ಥಾನದವರೆಗೆ ಕರ್ಕೊಂಡು ಬರ್ತೀವಿ. ಅದರ ಮಾರನೇ ದಿನ ಅವಳನ್ನು ಸೀಮಿ ಕಳಿಸೋ ಪ್ರೋಗ್ರಾಮ್ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೆ ನಮ್ಮ ಜಾತ್ರಾ ಕಮಿಟಿ ಪರವಾಗಿ ಈ ಜಾತ್ರೆಗೆ ಆಹ್ವಾನಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ. ಸರ್ ಟೋಟಲ್ ನೀವು 5 ದಿವಸ ಕಾರ್ಯಕ್ರಮ ನಿಮ್ಮ ಪಂಚಾಯತಿಂದ ಆಯಿತು ಮತ್ತು ಕೆಲವೊಂದು ಷರತ್ತುಗಳು ಇಟ್ಕೋತೀರಿ ಮತ್ತು ಬರೋರು ಹೋಗೋರಿಗೆ ಯಾವ ರೀತಿಯಿಂದ ವ್ಯವಸ್ಥೆ ಕೆ ಎಸ್ ಆರ್ ಸಿ ಈ ವ್ಯವಸ್ಥೆ ಯಾವ ಫೆಬ್ರವರಿ 7 ಪ್ರಾರಂಭ ಆಗ್ತಕ್ಕಂಥ ಈ ಜಾತ್ರಾ ಮಹೋತ್ಸವಕ್ಕೆ ನಾವು ಪೂರ್ತಿ 5-6 ದಿನಗಳವರೆಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಈ ಕನ್ನಡ ಶಾಲೆಯಲ್ಲಿ ಪೂರ್ತಿ ವ್ಯವಸ್ಥೆ ಮಾಡಿದ್ವಿ. ಕನ್ನಡ ಶಾಲೆಯಲ್ಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಪ್ಕೊಂಡಿದ್ದಾರೆ ನಮಗೆ ಕೊಡೋದಕ್ಕೆ ಈ 5-6 ದಿನಗಳವರೆಗೆ. ಜೊತೆಗೆ PDO ಹಾಗೂ ಪಂಚಾಯತ್ದವರು ಸಾಕಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಸಹ ಈ ಜಾತ್ರೆ ನಿಮಿತ್ತ ಪಶ್ಚಾಪುರ ಊರಲ್ಲಿ ಇದ್ದಂಥ ಎಲ್ಲ ರಸ್ತೆಗಳನ್ನಾಗಲಿ ನೀರಿನ ವ್ಯವಸ್ಥೆ ಆಗಲಿ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ವ್ಯವಸ್ಥೆ ಆಗಲಿ ಎಲ್ಲ ಮಾಡೋದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ PDO ಅವರು ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಈಗಾಗಲೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಇನ್ನು ಮುಂದೆ ನಾವು ಸಹ ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ಲೆಟರ್ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು 5 ಸಂದರ್ಭದಲ್ಲಿ ನಾವು ಒಂದು 5 ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೊದಲನೇ ದಿವಸ ನಾಟಕಗಳಿದ್ದಾವೆ. ಊರಲ್ಲಿದ್ದಂಥ ಯುವಕರು ಕೆಲವೊಂದು ನಾಟಕಗಳನ್ನು ಏರ್ಪಡಿಸಿದರು. ಆ ಪ್ರಕಾರ ಮೊದಲನೇ ದಿವಸ ಕೆರಳಿದ ಪಶ್ಚಾಪುರ ಹುಲಿ ಅಂತ ಈ ನಮ್ಮ ಆಲೂರವ ದೇವಿ ಗುಡಿ ಹತ್ತಿರ ಇದ್ದಂಥ ಹುಡುಗರು ಯುವಕರು ಮಾಡಿಸ್ತಕ್ಕಂಥ ಈ ನಾಟಕ. ಅದೇ ದಿವಸ ಮಾರನೇ ದಿವಸ ದೇಸಾಯಿ ದರ್ಬಕ್ಕೆ ಅಂತ್ಯ ಹಾಡಿದ ಸಹೋದರರು ಅಂತ ಹೇಳಿಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ತಿರ ಯುವಕರು ಮಾಡಿದ್ದಾರೆ ನಾಟಕೋತ್ಸವ. ಅದನ್ನು ನಾಟಕವನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಈ ಸಂದರ್ಭದಲ್ಲಿ ನಾವು ಕುದುರೆ ಶರ್ತುಗಳಾಗಲಿ ಜೊತೆಗೆ ನಮ್ಮ ಟಗರಿನ ಕಾಳಗ ಜೊತೆಗೆ ಕಬಡ್ಡಿ ಟೂರ್ನಾಮೆಂಟು ಕ್ಯಾರಮ್ ಟೂರ್ನಾಮೆಂಟು ಅದೇ ರೀತಿ ಕುಸ್ತಿ ಪಂದ್ಯಾವಳಿ ವಿಶೇಷವಾಗಿ ಕುಸ್ತಿ ಒಂದು ಪಂದ್ಯಾವಳಿ ನಾವು ಇಟ್ಕೊಳ್ತಾ ಇದ್ದೀವಿ. ಈ ಎಲ್ಲ ಸಹಕಾರವನ್ನು ಕೋರಿ ನಾವು ಎಲ್ಲ ಜನರಿಗೆ ಅವನ್ನು ನೀಡ್ತಾ ಇದ್ದೀವಿ. ಇನ್ನೊಂದು ಸರ ಈಗ ಬಸ್ಸಿನ ಸೌಕರ್ಯ ಎಲ್ಲ ಕಡೆ ಬಸ್ಸಿನ ವ್ಯವಸ್ಥೆ ಒಂದು ಎಷ್ಟು ಊರು ಜನ ಈ ನಿಮ್ಮ ಜಾತ್ರೆ ಪಾಲ್ಗೊಳ್ತಾರೆ ಹಳ್ಳಿ ವ್ಯವಸ್ಥೆ ಹಳ್ಳಿ ಜನರಿಗೆ ಬರೋದು ಯಾವ ರೀತಿಯಿಂದ ವ್ಯವಸ್ಥೆ ಗೋಕಾಕ್ ಡಿಪೋ ಮತ್ತು ಬೆಳಗಾಂ ಡಿಪೋ ಇವೆರಡಕ್ಕೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸಾಕಷ್ಟು ಬಸ್ಗಳನ್ನು ಬಿಡೋದಕ್ಕೆ. ಶಿಂಕೇರಿ ತಾಲೂಕು ಇರೋದ್ರಿಂದ ಶಂಕೇಶ್ವರ ಡಿಪೋ ಇದೆ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರೂ ಸಹ ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಜಾತ್ರೆಗೆ ಕನಿಷ್ಠ ನಮ್ಮ ಒಂದು ಲೆಕ್ಕದ ಪ್ರಕಾರ 44 ಹಳ್ಳಿ ಜನ ಎಲ್ಲ ಸೇರ್ತಾರೆ. ಕಡಿಮೆ ಅಂತಂದ್ರೂ 2.5 ಲಕ್ಷ ಜನ ಸೇರೋ ಪಾಸಿಬಿಲಿಟಿ ಇದೆ. ಇದನ್ನು ನಮ್ಮ PDO ಸಹ ಈ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 2.5-3 ಲಕ್ಷ ಜನ ಈ ಜಾತ್ರೆಯಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ದೃಷ್ಟಿಯಿಂದ ಸಹ ಈ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ತಾಲೂಕಾ ಪಂಚಾಯತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ತಾಲೂಕಾ ಮೆಡಿಕಲ್ ಆಫೀಸರ್ಗೆ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ SP ಆಫೀಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರು ಈಗಾಗಲೇ ಕೆಲವು ಸೆಕ್ಷನ್ಗಳಿಗೆ ಅವರಿಂದ ಏನು ಸಹಾಯ ಆಗ್ತದೋ ಅದನ್ನು ಮಾಡಕ್ಕೆ ಸಿದ್ಧರಾಗಿದ್ದಾರೆ. ಜೊಲ್ಲೆ ಅವರು ಭೇಟಿಯಾಗಿದ್ದೀವಿ, ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಸಂಸದರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಅವರು ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆಮೇಲೆ ದೇವಸ್ಥಾನದ ಎದುರುಗಡೆ ಇದ್ದಂಥ ಸಾಧಾರಣ 2-3 ಎಕರೆ ಜಮೀನನ್ನು ನಾವು ಜಾತ್ರೆಗೋಸ್ಕರನೇ ಮೀಸಲಾಗಿಟ್ಟಿದ್ದೀವಿ. ಕನಿಷ್ಠ ನಮ್ಮ ಈಗಾಗಲೇ ಬುಕ್ ಆಗಿದ ಪ್ರಕಾರ 100-150 ಅಂಗಡಿಗಳೇ ಬರ್ತಾಯಿದ್ದಾವೆ. ಜೊತೆಗೆ ಜೇಕು ಕಾರ್ಯಕ್ರಮ ಅಂಥವಂತೂ ಅವು ಎಲ್ಲ ಬರ್ತಾಯಿದ್ದಾವೆ. ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀವಿ, ಇನ್ನೂ ಅನುಕೂಲ ಮಾಡಿಕೊಡೋದಕ್ಕೆ ನಮಗೆ ಸಾಕಷ್ಟು ಸಮಯ ಇರೋದರಿಂದ ಮಾಡಿಕೊಡ್ತಾಯಿದ್ದೀವಿ. ಇದೇ ರೀತಿ 2 ಮನರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ TV ಕಲಾವಿದರಿಂದ, ವಿಶೇಷವಾಗಿ ಹನುಮಂತು, ಗ್ಯಾನೇಶಿ, ಮೆಹಬೂಬಾ ಇವರೆಲ್ಲ ಬರ್ತಾಯಿದ್ದಾರೆ. ಜೊತೆಗೆ ಕೋಲಾರದಿಂದ ಕಿರುತೆರೆ ನಾಟ್ಯ ಸಂಘದವರು ಬರ್ತಾಯಿದ್ದಾರೆ. ಭರತನಾಟ್ಯ ಬೆಲ್ಗಾಮ್ದಿಂದ
ಕೆಲವರು ಬರ್ತಾ ಇದ್ದಾರೆ. ಕಿರುತೆರೆ ನಟಿಯರಾದಂಥ ರೂಪ ಪಾರು ಜೊತೆಗೆ ಅವಳ ಜೊತೆಗೆ ಅನನ್ಯ ಇವರೆಲ್ಲ ಬರ್ತಾ ಇದ್ದಾರೆ. ಈ ಎರಡು ದಿವಸ ಕಾರ್ಯಕ್ರಮ ಅವೈಟ್ಕೊಂಡಿದ್ದೀವಿ.